ಇನ್ನು ಬೇಸಿಗೆ ರಜೆ ಮುಗಿಸಿ ಮಕ್ಕಳು ಶಾಲೆಗೆ ಹೋಗಿ ಸಂಭ್ರಮಿಸಿದ ದಿನ ಇವತ್ತು ಆ ಖುಷಿ ಒಂದು ಕಡೆಯಾದರೆ ಬೇಸರ ತರಿಸೋದು ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಸಿದ್ಧಾಂತ ಸಮರದಲ್ಲಿ ಪಠ್ಯ ಪರಿಷ್ಕರಣೆಗೆ ನಾ ಮುಂದು ತಾ ಮುಂದು ಅಂತಿರೋ ಪಕ್ಷಗಳು ಈ ಸ್ಟೋರಿಯನ್ನ ನೋಡಲೇಬೇಕು ಬೇಸಿಗೆ ರಜೆ ಕಳೆದು ಸರ್ಕಾರಿ ಶಾಲೆಗಳು ಇಂದು ಪುನರಾರಂಭಗೊಂಡಿವೆ ದೇವನಹಳ್ಳಿ ತಾಲೂಕಿನ ಆರ್ದೇಶನಹಳ್ಳಿ ಶಾಲೆಗೆ ಭೇಟಿ ನೀಡಿದ ಸಚಿವ ಮಧು ಬಂಗಾರಪ್ಪ ಖುದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಿಸಿದರು ಕಂಪ್ಲೇಂಟ್ ಬಂದ್ರೆ ಬೇಗ ಮಾಡಿ ಅಂತ ಹೇಳಿ ಯಾಕಂದ್ರೆ ಏನಾಗಿದೆ ನನಗೂ ಕೂಡ ಬರಿ 2 ದಿನ ಇರೋದ್ರಿಂದ ಫಸ್ಟ್ ನಾನು ಹೇಳಿರೋದು ಪುಸ್ತಕ ಮತ್ತೆ ಯೂನಿಫಾರ್ಮ್ ಫಸ್ಟ್ ಬೇಗ ಕೊಟ್ಟುಬಿಡಿ ಬೇರೆದಲ್ಲ ಹಂತ ಹಂತವಾಗಿ ಮಾಡೋಣ ಏನು ತೊಂದರೆ ಏನಿಲ್ಲ ಆದ್ರೆ ಫಸ್ಟ್ ಇವೆರಡನ್ನ ಕೊಡಿ ಬಿಕಾ ಶಾಲೆಗೆ ಬರದೆ ಮಕ್ಕಳು ಓದೋದಕ್ಕೆ ಪಠ್ಯಪುಸ್ತಕ ಇಲ್ಲ ಅಂದ್ರೆ ಸರಿಯಿಲ್ಲ ಪಾಂಡವಪುರ ತಾಲೂಕಿನ ಚಲುವರಸನಕೊಪ್ಪಲು ಮಕ್ಕಳಿಗೆ ಗುಲಾಬಿ ಹೂವು ಸಿಹಿ ನೀಡಿ ಧನಂಜಯ ಶಾಲೆಗೆ ಚಾಲನೆ ನೀಡಿದರು ಬಳಿಕ ಶಾಲೆ ವೀಕ್ಷಣೆ ಮಾಡಿ ನವೀಕರಣ ಮಾಡಿರುವ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಶಿಕ್ಷಣ ಉಚಿತವಾಗಿ ಆಕ ಅಂದ್ರೆ ನಾನು ಹೇಳ್ತಿರೋ ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾ ಇದೆ ಅದು ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಆಗ್ತಾ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಆಗುತ್ತೆ ಎಲ್ಲದನ್ನು ಸರಿ ಮಾಡ್ಕೊಂಡು ಆ ಕ್ವಾಲಿಟಿ ಕಡೆ ಎಲ್ಲರೂ ಮೂವ್ ಆಗ್ತಾ ಇರಬೇಕಾಗುತ್ತೆ ಶಾಲೆ ಶುರುವಾದ ಸಂಭ್ರಮ ಒಂದೆಡೆ ಆದರೆ ಶಾಲೆಗಳ ದುಸ್ಥಿತಿ ಮತ್ತೊಂದು ಕಡೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ 147 ವರ್ಷಗಳ ಇತಿಹಾಸವಿದೆ ಆದರೆ ಈ ಶಾಲೆಯ 13 ಕೊಠಡಿಗಳ ಪೈಕಿ 9 ಕೊಠಡಿಗಳು ಹಾಳಾಗಿವೆ ಚನ್ನಪಟ್ಟಣದ ಡೂಮ್ಲೈಟ್ ಸರ್ಕಲ್ ಬಳಿಯ ಶಾಲೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ 1ರಿಂದ 7ನೇ ತರಗತಿ ಓದ್ತಿರೋ 160ಕ್ಕೂ ಹೆಚ್ಚು ಮಕ್ಕಳು ಆತಂಕದಲ್ಲೇ ಪಾಠ ಕೇಳುತ್ತಿದ್ದಾರೆ ಯಾದಗಿರಿಯ ನಾಯ್ಕಲ್ನಲ್ಲಿರೋ 30 ವರ್ಷ ಹಳೆ ಉರ್ದು ಶಾಲೆ ಸ್ಥಿತಿ ಸರ್ಕಾರಕ್ಕೆ ಪ್ರೀತಿ ಎಂಬಂತಾಗಿದೆ ಈ ಶಾಲೆಯಲ್ಲಿ ಸೂಕ್ತ ಮೂಲಸೌಕರ್ಯಗಳೇ ಇಲ್ಲ